ಜೀವಾಮೃತವನ್ನು ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು, ಜೀವಾಮೃತವನ್ನು ತಯಾರಿಸಲು ವಿಧಾನಗಳು, ಜೀವಾಮೃತವನ್ನು ಬಳಸುವುದು ಹೇಗೆ ಅಂತ ನಾನು ತಿಳಿಸಿಕೊಡ್ತೇನೆ ಈ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಮ್ಮ ಭೂಮಿ ತಾಯಿಯನ್ನು ಶ್ರೀಮಂತಗೊಳಿಸೋಣ. ಜೀವಾಮೃತವು ಸಾವಯವ ಮಣ್ಣಿನ ರಸಗೊಬ್ಬರ ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ಮಣ್ಣಿನ ಫಲವತ್ತತೆ ಮತ್ತು ಬೆಳೆಗಳ ಉತ್ಪಾದಕತೆಯನ್ನು ಸುಧಾರಿಸಲು ಸಹಾಯ ಮಾಡುವ ಸೂಕ್ಷ್ಮ ಜೀವಾಮೃತವು ಸಸ್ಯಗಳ ಬೆಳವಣಿಗೆಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಜೀವಾಮೃತವನ್ನು ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು, ಮೊದಲನೆಯದಾಗಿ ಹಸುವಿನ ಸೆವೆ 10 kg, ನೀರು 180 liter, ಗೋಮೂತ್ರ 10 liter, ಕಿರುಧಾನ್ಯದ ಹಿಟ್ಟು 2 kg, ಸಾವಯವ ಮಣ್ಣು 1 kg, 200 liter ನೀರಿನ ಸಾಮರ್ಥ್ಯದ ಬ್ಯಾರಲ್ ಅಥವಾ ಡ್ರಮ್ಮು, ಇವುಗಳನ್ನು ತೆಗೆದುಕೊಳ್ಳಬೇಕು. ಸರಳ ಪ್ರಕ್ರಿಯೆ. ಹಂತ 1, ದೊಡ್ಡ ಗಾತ್ರದ ಕಂಟೈನರ್ ತೆಗೆದುಕೊಳ್ಳಿ. ಇದು 200 liter ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕಂಟೈನರ್ಗೆ ಸಗಣಿ ಸೇರಿಸಿ 20 liter ನೀರನ್ನು ಮಿಶ್ರಣ ಮಾಡಿ. ನಂತರ 10 liter ಗೋಮೂತ್ರವನ್ನು ಸೇರಿಸಿ. ಗೋಮೂತ್ರವು ಹಳೆಯದಾಗಿದ್ದರೆ ಇದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ಕಿರುಧಾನ್ಯದ ಹಿಟ್ಟು ಸೇರಿಸಿ. ಯಾವುದೇ ಉಂಡೆಗಳು ಆಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅಂತಿಮವಾಗಿ 1 kg ಸಾವಯವ ಮಣ್ಣು, ಇದು ರಾಸಾಯನಿಕ ಮುಕ್ತ ಮಣ್ಣನ್ನು ಸೇರಿಸಿ. ಕಂಟೈನರನ್ನು ಗಾಳಿ ಆಡದಂತೆ ಮುಚ್ಚಿ 3 ದಿನಗಳವರೆಗೆ ನೆರಳಿನಲ್ಲಿ ಸೇರಿಸಿ. 7 ದಿನಗಳ ನಂತರ ಜೀವಾಮೃತ ಸಾವಯವ ಗೊಬ್ಬರ ಬಳಸಲು ಸಿದ್ಧವಾಗಿದೆ. ನೀವು ಇದನ್ನು ನೀರಾವರಿ ನೀರಿನಲ್ಲಿ ಬೆರೆಸಬಹುದು ಅಥವಾ ಬೆಳೆಗಳ ಮೇಲೆ ಸಿಂಪಡಿಸಬಹುದು. ನೀವು ಜೀವಾಮೃತವನ್ನು 7 ದಿನಗಳವರೆಗೆ ಕೃಷಿಗೆ ಬಳಸಬಹುದು, ಅದಕ್ಕಿಂತ ಹೆಚ್ಚು ಇಲ್ಲ. ಈ ಮಿಶ್ರಣವನ್ನು ದಿನಕ್ಕೆ 3 ಬಾರಿ ಕೋಲಿನಿಂದ ತಿರುಗಿಸಬೇಕು, ಮುಂಜಾನೆ ಮತ್ತು ಸಾಯಂಕಾಲ ಸಮಯದಲ್ಲಿ. ಜೀವಾಮೃತದ ಪ್ರಯೋಜನಗಳು. ಎಲ್ಲ ರೀತಿಯ ಬೆಳೆಗಳಿಗೆ ಸೂಕ್ತವಾಗಿದೆ. ಮಣ್ಣಿನಲ್ಲಿ ಎರೆಹುಳುಗಳು ಹೆಚ್ಚಾಗುತ್ತವೆ, ಮಣ್ಣಿನ ಫಲವತ್ತತೆ ಸುಧಾರಿಸುತ್ತದೆ, ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ರೋಗ ನಿರೋಧಕದಂತೆ ಕೆಲಸ ಮಾಡುತ್ತದೆ. ಬಳಸುವುದು ಹೇಗೆ? ಈ ಜೀವಾಮೃತ ದ್ರಾವಣವನ್ನು ಫಿಲ್ಟರ್ ಮಾಡಿ ಬಳಸಬೇಕು. ಸಿಂಪಡಣೆಯ ಪ್ರಮಾಣ ಬೆಳೆಯಿಂದ ಬೆಳೆಗೆ ಬದಲಾಗುತ್ತದೆ. ಪ್ರಮಾಣಿತ ಮಾಪನವು 1 liter ಜೀವಾಮೃತ ದ್ರಾವಣವನ್ನು 10 liter ನೀರಿನಲ್ಲಿ ಬೆರೆಸಬೇಕು. ನಾವು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋಣ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.